ಇಂಡಿಯಾ ಮೈತ್ರಿಕೂಟ ಗೆದ್ರೆ ಯಾರು ಪ್ರಧಾನಿ ಆಗ್ತಾರೆ ಅನ್ನೋ ಕುತೂಹಲ ಇತ್ತು. ಅದಕ್ಕೆ ಶಶಿ ತರೂರ್ ಒಂದು ತಮ್ಮ ಒಂದು ಲೆಕ್ಕಾಚಾರವನ್ನು ಹೇಳಿದ್ದಾರೆ. ಕಾಂಗ್ರೆಸ್ ಕುಟುಂಬದ ಪಕ್ಷ, ಸೊ ಹಾಗಾಗಿ ಗೆದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇಂಡಿಯಾ ಮೈತ್ರಿಕೂಟ ಗೆದ್ದಿದ್ದಾದರೆ ರಾಹುಲ್ ಜೊತೆಗೆ ಖರ್ಗೆಗೂ ಕೂಡ ಪ್ರಧಾನಿಯಾಗುವಂಥ ಅವಕಾಶ ಇದೆ ಅಂತ ಕೂಡ ಇಲ್ಲಿ ಶಶಿ ತರೂರ್ ಹೇಳಿದ್ದು ಒಂದಷ್ಟು ಆಶಾಭಾವನೆಯನ್ನು ಮೂಡಿಸಿದೆ. ಅಂದರೆ ಕುಟುಂಬಕ್ಕೆ ಅಧಿಕಾರ ಸಿಗೋ ಬದಲು ಬೇರೆ ವ್ಯಕ್ತಿ ಕೂಡ ಸಿಗಬಹುದು ಕಾಂಗ್ರೆಸ್ನಲ್ಲಿ ಅಂತ. ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಏನಾದರೂ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಮೋದಿ ಎನ್ ಡಿ ಎಯನ್ನು ಸೋಲಿಸಿ ಕಾಂಗ್ರೆಸ್ ಒಂಥರ ಕುಟುಂಬದ ಪಕ್ಷ ಆಗಿರೋದ್ರಿಂದ ಇಲ್ಲಿ ರಾಹುಲ್ ಗಾಂಧಿಗೆ ಮೊದಲ ಅವಕಾಶ ಅಂತ ಶಶಿ ತರೂರ್ ಒಂಥರ ಕುಟುಕೋ ರೀತಿಯಲ್ಲಿ ಹೇಳಿದ ಹಾಗಿದೆ. ಅವರು ಈಗಾಗಲೇ ಕಾಂಗ್ರೆಸ್ನಿಂದ ಹೊರಬಂದು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧಿಸಿದ್ರು. ಅಂದರೆ ಹೊರಬಂದಿದ್ದು ಅಂತಲ್ಲ, ಕಾಂಗ್ರೆಸ್ ಏನು ಗಾಂಧಿ ಕುಟುಂಬದ ಅಡಿಯಲ್ಲಿರದೆ ಹೊರಬಂದು ಎಲ್ಲ ಗುಲಾಬ್ ನಂಬಿ ಆಜಾದ್ ಸಂಪೂರ್ಣ ಹೊರಬಂದು ಬೇರೆ ಪಕ್ಷನೇ ಸ್ಥಾಪನೆ ಮಾಡಿದರು. ಆನಂದ್ ಶರ್ಮಾ ಸೇರಿದಂತೆ ಇತರ ನಾಯಕರು ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಹೊರಬಂದರು. ಅದರಲ್ಲಿ ಶಶಿ ತರೂರ್ ಹೊರಗಿನಿಂದ ಕಾಂಗ್ರೆಸ್ನ ಏನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಯ್ಕೆ ಏನಾಗಿತ್ತು ಅದರ ವಿರುದ್ಧ, ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಸೋತರು. ಆದರೆ ಈಗ ಅವರು ಕಾಂಗ್ರೆಸ್ ಕುಟುಂಬದ ಪಕ್ಷ ಆಗಿರೋದ್ರಿಂದ ರಾಹುಲ್ ಗಾಂಧಿಗೆ ಮೊದಲ ಅವಕಾಶ ಸಿಗುತ್ತೆ, ಇಲ್ಲದಿದ್ದರೆ ಖರ್ಗೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ವಿರೋಧ ಪಕ್ಷಗಳು ಈಗ ಟಿ ಎಮ್ ಸಿ ಏನಿದೆ ಅಥವಾ ಬೇರೆ ಬೇರೆ ಪಕ್ಷಗಳು ಲಾಲೂ ಪ್ರಸಾದ್ ಯಾದವ್ ಅವ್ರದ್ದು ಎಲ್ ಆರ್ ಜೆ ಡಿ ಹಾಗೆ ಬೇರೆ ಬೇರೆ ಪಕ್ಷಗಳು ಒಪ್ಪದೇ ಇದ್ದರೆ ಆಗ ಖರ್ಗೆ ಪ್ರಧಾನಿಯಾಗುವಂಥ ಸಾಧ್ಯತೆ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಆ ಮೂಲಕ ಖರ್ಗೆ ಮೊದಲ ದಲಿತ ಪ್ರಧಾನಿ ಆಗ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಶಶಿ ತರೂರ್ ಹೇಳಿದ್ದಾರೆ.